ಅಲ್ಲ ಕಣೋ ಏನೋ ಮಾಡ್ತಾ ಇದ್ದೀರಾ ನೀವು ಕಲಾವಿದರು ಇಲ್ಲಿ ಏನಂದರು ಏನಾಯಿತು ಅಂದರು ಟೈಮ್ ನೋಡ್ಕೊಂಡು ಯಾಂದರು ನಮ್ಮಪ್ಪ ಅವಾಗ ಲಂಚ ತರ ದತ್ತು ಪಾತ್ರದಲ್ಲಿ ವಾಚ್ ಕಟ್ಟಿರಲ್ಲ ಇನ್ಯಾರೂ ವಾಚ್ ಕಟ್ಟಿದ್ರು ಟೈಮ್ ನೋಡಿಲ್ಲ ಇಂಟ್ರವೆಲ್ ಸೀನಿಗೆ ಬಂದಿದೆ ಎರಡೂವರೆ ಆಗಿದೆ ನಾಟಕ ಟೈಮ್ ಹತ್ತುವರೆಗೆ ಶುರುವಾಗಿದೆ ಹನ್ನೊಂದುವರೆ ಹನ್ನೆರಡುವರೆ ಒಂದೂವರೆ ಎರಡೂವರೆ ನಾಲ್ಕು ಗಂಟೆ ನಾಟಕ ಆಗಿದೆ ಇನ್ನೂ ಇಂಟ್ರವೆಲ್ಲಿದ್ದೀವಿ ಇನ್ನು ಅರ್ಧ ನಾಟಕ ಇನ್ನೂ ಅರ್ಧ ನಾಟಕ ಆಡಬೇಕು ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ದತ್ತು ಕ್ಯಾರೆಕ್ಟರ್ ಅಲ್ಲಿ ಮುನಿಯಪ್ಪ ಅಂತ ನಮ್ಮ ಕಂಪ್ನಿಲಿ ಒಬ್ಬರಿದ್ರು ಆ ಮುನಿಯಪ್ಪ ಅನ್ನೋನಿಗೆ ಮುನಿ ಅವಾಗ ದಣಿ ಕ್ಯಾರೆಕ್ಟರು ಯೋಗ ನರಸಿಂಹಮೂರ್ತಿ ಹಾರ್ಮೋನಿಯಮ್ಮು ಸುಭದ್ರಮ್ಮ ಅವರು ಸೀತಾ ಅಂತ ರಾಮಣ್ಣನ ಹೆಂಡತಿ ಮೊದಲನೇ ಸೀನ್ನಲ್ಲಿ ಆ ರಾಮಣ್ಣ ಏನೋ ಲೆಕ್ಕ ಬರಿತಾ ಇರ್ತಾನೆ ಕಾಫಿ ತಂದು ಕೊಡ್ತಾರೆ ಆಯಿತು ಕಣೇ ಹೋಗಿ ಬರ್ತೀನಿ ಯೋಗನರಸ್ಯಮೂರ್ತಿ ಇದ್ದವ್ರು ಇಲ್ಲ ಕಣೋ ಒಂಥರ ಬೇಕಾಗುವಂಥ ಮಜಾ ಸಿಗ್ತಿಲ್ಲ ಈ ಸೀನಲ್ಲಿ ಏನಾದರೂ ಒಂದು ಮಜಾಕಾವಸ್ಥೆ ಬೇಕು ಈ ಸೀನಿಗೆ ಏನು ಮಾಡೋದು ನಮ್ಮಪ್ಪ ಇದ್ದವರು ಸುಭದ್ರಮ್ಮನಿಗೆ ಕರೆದುಬಿಟ್ಟು ಅಮ್ಮ ಯಾವ್ದಾರ ಅಕ್ನೂರು ವಚನ ಹಾಡಮ್ಮ ನೀನು ಬೆಟ್ಟದ ಮೇಲೊಂದು ಅಂತ ಅಕ್ಕ ಮಹಾದೇವಿಯವರ ವಚನ ಹೊಂದಿದೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ ಆ ಹಾಡನ್ನು ಹಾಡೋರಾಯಮ್ಮ ರಾಮಣ್ಣಪ್ಪ ಬರಿತಾ ಕೂತಿದ್ದಾಗ ಹೊರಟೆ ಕಣೆ ಆಫೀಸ್ಗೆ ಸೀತ ಯಾಕೋ ತಲೆಯೆಲ್ಲ ಆಗ್ತಿದೆ ಯಾವ್ದಾರ ಒಂದು ಹಾಡಾಡೆ ಅಂತಾರೆ ಆಫೀಸ್ಗೆ ಹೋಗೋದು ಬಿಟ್ಟು ನಿಮ್ಗೆ ಹಾಡಾಡ್ತಾ ಕೂತ್ಕೋತೀನಿ ನೆಡಿರಿ ಅಂತಾಳೆ ಅಯ್ಯೋ ಒಂದು ಆಫೀಸಲ್ಲಿ ಕೆಲಸ ಮಾಡೋದು ಇದ್ದೇ ಇದೆ ಒಂದು ಹಾಡಾಡು ಅಂತಾರೆ ಅವ್ರು ಮಹಾದೇವಿ ಅವ್ರ ವಚನ ಹಾಡೋರು ಪ್ರತಿದಿನ ಸುಭದ್ರಮ್ಮ ಅವ್ರಿಗೆ ಒಂದು ಮೋರ್ ಬೀಳೋದು ಹಾಡು ಒಂದು ದಿನ ಹಾಡು ತಪ್ತಿರ್ಲಿಲ್ಲ ಸುಭದ್ರಮ್ಮ ಅವ್ರಿಗೆ ಭಯ ನೆಕ್ಸ್ಟ್ ನಮ್ಮ ಅಪ್ಪ ಸೀನ್ಗೆ ಎಂಟ್ರಾಗಬೇಕು ಸ್ಟೇಜ್ಗೆ ರೋಡ್ ಸೀನ್ಗೆ ನಾನು ಎಲ್ಲಿ ಒಂದು ಮೋರ್ ಅಂದರೆ ಹೆಂಗೆ ಯಜಮಾನ್ರಂಗೆ ಕೇಳಿದೆ ಅಂತ ಆಮೇಲೆ ನಮ್ಮ ಅಪ್ಪ ಅವ್ರಿಗೆ ಹೇಳಿದ್ರು ಒನ್ಸ್ ಮೋರ್ ಅಂದರೆ ಯಾವುದೇ ಕಾರಣಕ್ಕೂ ಹಾಡು ಹಾಡದೆ ಬರ್ಬಡ ತಾಯಿ ನೀನು ಏನೇ ಆಗಲಿ ಹಾಡಾಡಮ್ಮ ನೀನು ಜಾಸ್ತಿ ಆಗಲಿ ಏನಾರು ಆಗಲಿ ಏನು ಬೆಳಕರಿ ಆ ನಾಟಕ ಹಾಡೋಣ ತಗೋ ಆ ನಜ್ಜೆ ಅದಕ್ಕೆ ಏನಾಗಬೇಕಾಗಿದೆ ಅಂತ ಪ್ರತಿದಿನ ಆ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಯಾರೋ ಮುಂದ್ಗಡೆಯಿಂದ ಗಿಫ್ಟ್ ಕೊಟ್ಟು ಹೋಗೋರು ನಾಟಕ ಬಿಟ್ಟ ಮೇಲೆ ಅಷ್ಟು ಚೆನ್ನಾಗಿ ಹಾಡೋರು ಆ ಎಮ್ಮ ಅದರಲ್ಲೂ ಅಭಿನಯ ಆ ಪಾಟ್ ಮಾಡ್ತಿದ್ದಿದ್ದ ರೀತಿ ಡೈಲಾಗು ಸ್ಪಷ್ಟತೆ ಎಲ್ಲ ಅದ್ಭುತವಾಗಿ ತಾಕೆದು ಹಾಡು ಹಾಡೋರು ಇದೆಲ್ಲವೂ ಸೆಟ್ಟಾಗಿ ಹೋಗ್ಬಿಡ್ತು ನಾಟಕ ಅನೌನ್ಸ್ ಮಾಡಿಬಿಟ್ರು ಲಂಚಾವತಾರ ನಿತ್ಯನೂತನ ರಾಜಕೀಯ ವಿಡಂಬನಾತ್ಮಕ ನಾಟಕ ಅಂತ ಫಸ್ಟ್ ಟೈಮ್ ನಾಟಕ ಆಯಿತು ಮೊದಲನೇ ದಿನದ ನಾಟಕ ಏನಿದೆ ಪ್ರಥಮ ಚುಂಬನಂ ದಂತಪಗ್ನಂ ಅಂತ ಮೊದಲನೇ ದಿನವೇ ಲಂಚಾವತಾರಕ್ಕೆ ಒಂದು ಅಡ್ಡಿ ಬಂದ್ಬಿಡ್ತು ಆ ಪ್ರಸಂಗ ಹೇಳೋಕ್ಕೆ ನಾನು ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದು ನಾಟಕಕ್ಕೆ ಡಿ ಸಿ ಇದ್ರು ಆವಾಗ ಶಿವಮೊಗ್ಗದಲ್ಲಿ ಅಂದರೆ ಡೆಪ್ಯುಟಿ ಕಮಿಷನರು ಅವರನ್ನು ಉದ್ಘಾಟನೆ ಕರೆದರು ನಮ್ಮ ತಂದೆ ಬನ್ನಿ ನಾಟಕ ಮೊದಲನೇ ದಿನದ ನಾಟಕ ಆಡ್ತಾ ಇದ್ದೀವಿ ನಾಟಕಕ್ಕೆ ದಯವಿಟ್ಟು ತಾವು ಬರಬೇಕು ಏನು ಅಡ್ವರ್ಟೈಸ್ಮೆಂಟು ಶುರುವಾಯಿತು ಶುರುವಾಯಿತು ಅಷ್ಟೊತ್ತಾಗಲೇ ದೇವದಾಸಿ ಎಚ್ ಚನ್ನಾಯಕ ಇದರಲ್ಲೆಲ್ಲ ಸಣ್ಣ ಸಣ್ಣದಾಗ ನಮ್ಮಪ್ಪ ರಾಜಕೀಯ ಮಾತಾಡಿ ಮಾತಾಡಿ ಜನಗಳಿಗೆ ಅಟ್ರಾಕ್ಟ್ ಆಗೋಗಿದ್ರು ಓ ಸಣ್ಣ 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 ಸಣ್ಣದಾಗ ಬಾಣ ಬಿಡ್ತಾ ಇರೋರು ಮಾಡಿಬಿಟ್ಟಿದ್ರು ಇದು ಯಾವಾಗ ಕಚ್ಕೊಳ್ತಿದೆ ಅಂತ ಗೊತ್ತಾದ ಇಟ್ಟಿಗೆ ಯೋಗ ಅಣ್ಣ ಇದೇ ನಿನ್ನ ಟ್ರಂಪ್ ಕಾರ್ಡು ಇದನ್ನು ಬಿಡಬೇಡ ಏನು ಮಾಡ್ತೀಯೋ ಇದರಲ್ಲೇ ಬೆಳೆಸ್ಕೋ ಅದ್ಭುತವಾಗಿ ಜನ ನಿಂಗೆ ಹಿಡಿತಾ ಇದ್ದಾರೆ ಯಾತಿಕ್ಕವ್ರು ಒಪ್ತಿದ್ದಾರೆ ಗೊತ್ತಿಲ್ಲ ನಮಗೆ ನೀನು ಮಾತಾಡೋದಕ್ಕೆ ಚಪಾಳೆ ಒನ್ಸ್ ಮೂರು ಇದೆ ಕಣೋ ಅದ್ಭುತವಾಗಿದೆ ಇದನ್ನು ಡೆವಲಪ್ ಮಾಡು ಒಂದಿದ್ದರು ನಮ್ಮಪ್ಪ ಲಂಚಾವತಾರಕ್ಕೆ ಬರೋ ಅಷ್ಟೊತ್ತಿಗೆ ಪೂರ್ಣ ಪ್ರಮಾಣ ಅಲ್ಲದೆ ಹೋದರೂ ಅಲ್ಲಲ್ಲಿ ಅಲ್ಲಲ್ಲೇ ಜಾಸ್ತಿ ರಾಜಕೀಯ ಮಾತಾಡೋದು ಎಲ್ಲ ಶುರು ಆಮೇಲೆ ಬೀಚಿ ಉಪಯೋಗಿಸ್ತಿದ್ದಂತಹ ವಿಡಂಬನೆ ಆ ವಿಡಂಬನಾ ಶೈಲಿಯಲ್ಲಿ ನಮ್ಮಪ್ಪ ದತ್ತು ದಣಿ ಕ್ಯಾರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ರು ಮುನಿಯಪ್ಪ ಆ ವ್ಯಕ್ತಿಯನ್ನು ಇವತ್ತು ನಾವು ನೆನೆಯಬೇಕು ನಮ್ಮಪ್ಪ ಮಾತಾಡಿದ್ದಕ್ಕೆ ಅದ್ಭುತವಾಗಿ ಕೌಂಟರ್ ಕೊಡೋರು ನಾಟಕ ಲಂಚಾವತಾರ ಅಕಸ್ಮಾತಾಗಿ ಬೆಳೆದಿದ್ದರೆ ಅದಕ್ಕೆ ಕಾರಣ ಮಾಸ್ಟರ್ ಹಿರಣ್ಯನವರು ಅಂದರೆ ತಪ್ಪದು ಮುನಿಯಪ್ಪ ಇನ್ನೊಂದು ಕಡೆ ಯೋಗನಸಿ ಮೂರ್ತಿ ಮತ್ತೊಂದು ಕಡೆ ಕೃಷ್ಣ ಕೃಷ್ಣಮೂರ್ತಿ ಮತ್ತೊಬ್ಬರು ರಂಗಸ್ವಾಮಿ ಸುಭದ್ರಮ್ಮ ಮನ್ಸೂರು ಇವರೆಲ್ಲರೂ ಸೇರಿದ್ರು ನಮ್ಮಪ್ಪ ಎಲ್ರಿಗೂ ಹೇಳಿದರು ಯಾವಾಗ ನಿಮಗೆ ಎಲ್ಲಾದರೂ ಒಂದು ಸ್ವಂತ ಮಾತು ಬೇಕು ಅಂತ ಅನ್ನಿಸಿದ್ರೆ ಆಡಿ ರಂಗಭೂಮಿ ಇರೋದೇ ಅದಕ್ಕೆ ನಾವು ಏನು ಅನಿಸುತ್ತೆ ಅದು ನಾಡೋ ಆಗಿರಬೇಕು ಏನಂದರೆ ನಿಮ್ಮ ಪಾತ್ರವನ್ನು ಬಿಟ್ಟು ಹೊರಗೆ ಹೋಗಿ ಮಾತಾಡಬೇಡಿ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ಒಬ್ಬೊಬ್ಬರು ಮಾತಾಡೋರು ಆಡೋರು ಆಡೋರು ಅದಕ್ಕೆ ಹತ್ತುವರೆಗೆ ನಾಟಕ ಶುರು ಆದರೆ ಎರಡೂವರೆ ಮೂರು ಗಂಟೆ ಆದರೂ ನಾಟಕ ಮುಗಿತಿರಲಿಲ್ಲ ಎಷ್ಟೋ ಸಲ ಯೋಗನಾಥಮೂರ್ತಿ ಒಳಗೆ ಬಂದು ಏನಪ್ಪ ನಾಟಕ ಮುಗಿಸ್ತೀರಾ ಬೆಳಕರಿಸ್ಬೇಕು ಅಂತಿದ್ದೀರಾ ಏನು ಮಲಗೋದು ಬೇಡವಾ ನಾವು ಮುಗಿಸ್ರಯಾ ಬೇಗ ಅಂತ ಬೈದು ಹೋಗೋರು ಮೇಷ್ಟ್ರು ಇಲ್ಲದೆ ಹೋದರೆ ಇವ್ರೊಬ್ಬೊಬ್ಬರು ಸ್ವಂತ ಮಾತಾಡೋರು ಎಲ್ಲಿ ತನಕ ಹೋಗೋರು ಅಂತಂದರೆ ಮುನಿಯಪ್ಪ ಅವರೆಲ್ಲರೂ ನಾಟಕ ಬಿಟ್ಟ ಮೇಲೆ ಗುಂಡು ಹಾಕೋರು ಮುಸ್ರಿ ಯಾರೂ ನಾಟಕದಲ್ಲಿ ಹಾಕ್ತಿರಲ್ಲ ನಮ್ಮಪ್ಪ ಒಬ್ಬರೇ ನಾಟಕ ನಡಿಬೇಕಾದ್ರೆ ಗುಂಡು ಹಾಕ್ತಿದ್ದಿದ್ದು ಈ ಮುಸ್ರಿ ಕೃಷ್ಣಮೂರ್ತಿ ಇವರೆಲ್ಲರಿಗೂ ಗುಂಡಿಗೆ ದುಡ್ಡು ಬೇಕಲ್ಲ ಪ್ರತಿದಿನ ಎಲ್ಲಿಂದ ತರ್ತಾರೆ ಇವರೇನು ಮಾಡೋರು ಮುಸ್ರಿ ಕೃಷ್ಣಮೂರ್ತಿ ಅದ್ಭುತವಾಗಿ ಹಾಡೋರು ಮುನಿಯಪ್ಪ ಅಚ್ಚೊ ಮುಸುರಿ ಕೃಷ್ಣಮೂರ್ತಿ ಇದ್ದರೆ ಜಿಂಕ್ ಶೀಟು ಅಂತ ವೈಬ್ರೇಟ್ ಆಗೋದು ಅಂಥ ಒಬ್ಬ ಸುಭದ್ರಮ್ಮ ಮನ್ಸೂರು ಇವರೆಲ್ಲರೂ ಇದ್ರಲ್ಲ ನಿಮ್ಗೆ ಚಾಲೆಂಜ್ ಹೇಳ್ತೀನಿ ನೋಡಿ ಇಲ್ಲಿ ಸುಭದ್ರಮ್ಮ ಮನ್ಸೂರು ಮುಸುರಿ ಕೃಷ್ಣಮೂರ್ತಿ ಇವರೆಲ್ಲ ಹಾಡಾಡೋ ಅಂಥ ಕಲಾವಿದರು ಪರಮ್ ಶಿವು ಇವರೆಲ್ಲರೂ ಇದೆ ನಮ್ಮ ಕಂಪ್ನಿಯಲ್ಲಿ ನಮ್ಮಪ್ಪ ಬರೀ ಮಾತನೋರು ಹಾಡ್ತಿರಲಿಲ್ಲ ಸಣ್ಣ ಪುಟ್ಟ ಹಾಡು ಅದನ್ನು ನಾಟಕಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಡೋರು ಮುಸ್ರಿ ಹಾಗಲ್ಲ ಶರಣು ನಾರಾಯಣೀ ಅಂತ ಒಂದು ಹಾಡಿತ್ತು ಅದು ಉದಯ ರಾಗದಲ್ಲಿ ಕಪಿಮುಷ್ಟಿ ಅನ್ನೋ ನಾಟಕಕ್ಕೆ ಹಾಕಿದ್ವಿ ನಾವು ಅಲ್ಲಿ ಕಡೇಲಿ ಅಮ್ಮ ಅಂತ ಮೇಲೆ ಆ ಶಿಡ್ಜಕ್ಕೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ಸ್ಟಾಪ್ ಮಾಡೋರು ಆ ಜಿಂಗ್ ಶೀಟ್ ಶಬ್ದ ಒಂದು ಸೊ ಜಿಂಗ್ ಶೀಟ್ಗಳು ಅದು ನಿಮಗೆ ಈ ಹಾಡನ್ನು ನಿಲ್ಲಿಸ್ಬಿಟ್ಟು ಹೀಗೆ ಬಿಟ್ಟರೆ ಎರಡು ಮೂರು ನಿಮಿಷ ಜಿಂಕ್ ಶೀಟಲ್ಲಿ ಝುಳ್ಳಂತ ವೈಬ್ರೇಷನ್ಸ್ ಕೇಳೋದು ಅಷ್ಟು ಆ ಸ್ಥರದಲ್ಲಿ ಹಾಡೋರು ಮುಸ್ಲಿ ಮುಸ್ರಿ ಕೃಷ್ಣಮೂರ್ತಿ ಹಾಡ್ಬಿಟ್ಟು ಅವ್ರು ಹೋಗೋವಾಗ ಏನು ಮಾಡೋರು ಗೊತ್ತಾ ಸೀನ್ ಆಗಬೇಕು ಅಲ್ಲಿ ಹಾಡಿರೋದು ಮುನಿಯಪ್ಪ ಅಂತ ಒಂದು ಕಾಮಿಡಿ ಬಿಟ್ಟಿರೋದು ನಮ್ಮಪ್ಪ ಅಲ್ಲೇನೋ ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ಏನೋ ಮಾಡ್ತಾ ಕೂತಿದ್ರೆ ಹೀಗೆ ಮುಸ್ಲಿ ನಮ್ಮಪ್ಪನ ನೋಡಿ ಯಜಮಾನ ಸ್ಯಾ ಅನ್ನೋನು ಅವನೊಂಥರ ಸ ಒಂಥರ ವಾಯ್ಸಲ್ಲಿ ನಮ್ಮಪ್ಪನ ಯಾವಾಗಲೂ ಯಜಮಾನ ಸ್ಯಾ ಅಂತ ಕರೆಯೋರು ಕರೆದುಬಿಟ್ಟು ಅವರೆಲ್ಲ ಭಾಳ ಕ್ಲೂ ನಮ್ಮಪ್ಪ ಅವ್ರನ್ನ ಕಂಪ್ನಿಯ ಕಲಾವಿದರು ಅಂತ ಯಾವತ್ತೂ ಕನ್ಸಿಡರ್ ಮಾಡಿತ್ತಿಲ್ಲ ಯೋಗ ಮೂರ್ತಿ ಮುಸುರಿ ರಂಗಸ್ವಾಮಿ ಮುನಿಯಪ್ಪ ನಮ್ಮಪ್ಪ ಎಲ್ಲರದ್ದು ಡ್ರೆಸ್ ಒಂದೇ ಪಂಚೆ ಮೈಸೂರು ಸಿಲ್ಕಲ್ಲಿ ಜುಬ್ಬ ಹೋಲಿಸೋರು ನಮ್ಮಪ್ಪ ಯಾವಾಗಲೂ ಆ ಕಾಲಕ್ಕೆ ಅದ್ಭುತ ಕಾಸ್ಟ್ಲಿಯಷ್ಟು ಜುಬ್ಬುಗಳದು ಅದೇ ಥರ ನೀವು ಯೋಗಾನಸಿ ಮೂರ್ತಿ ಜು ಹಿಂದ್ಗಡೆಯಿಂದ ನೋಡ್ಬಿಟ್ರೆ ಯೋಗ ಯಾರು ಮಾಸ್ಟರ್ ಅಣ್ಣ ಯಾರು ಅಂತ ಗೊತ್ತೇ ಆಗ್ತಿರಲಿಲ್ಲ ಎಲ್ಲ ಎಲ್ಲ ಯೂನಿಫಾರ್ಮ್ ಮುಂದ್ರಂಗಪ್ಪ ಎಲ್ಲರೂ ನಮ್ಮಪ್ಪ ಹೇಳೋರು ಎಲ್ಲರೂ ಅದೇ ಥರದ ಡ್ರೆಸ್ಸು ಹೊಲಿಸಿ ಮೈಸೂರು ಸೇ ಜುಮ್ಮ ಮಜ ಮಾಡಣ ಬರ್ರಲ್ಲೇ ಅನ್ನೋರು ಆ ಥರ ಹಾಕೋರು ಹಾಕ್ಕೊಂಬಿಟ್ಟು ಮುಸ್ರಿ ಕೃಷ್ಣ ಮೂರ್ತಿ ಯಜಮಾನಸ್ಯಾ ಅಂತ ಏನು ಅಂದರೆ ಒನ್ಸ್ ಮೂರು ಹಾಡಿಗೆ ಅನ್ನೋರು ಅಂದರೆ ಇವತ್ತು ಒಂದು ಸುಮೋರ್ ತಗೋತೀನಿ ಅಂತ ನಮ್ಮಪ್ಪ ನನ್ನ ಮಗನೇ ನಿಂಗೆ ಒನ್ಸ್ ಮೋರ್ ಬಿದ್ದರೆ ಇವತ್ತಿನ ಗುಂಡಿನ ಖರ್ಚು ನಂದು ಅನ್ನೋರು ಅಂದ್ಬಿಟ್ಟು ಅವರು ಸ್ಟೇಜ್ಗೆ ಎಂಟ್ರಾಗೋರು ಮುಸ್ರಿ ಹಾಡು ಸ್ಟಾರ್ಟ್ ಮಾಡೋರು ಒನ್ಸ್ ಮೂರು ಬೀಳೋತಂಗೆ ಬಿಡ್ತಿರ್ಲಿಲ್ಲ ಒನ್ಸ್ ಮೋರ್ ತಗೊಂಬಿಟ್ಟು ಅಲ್ಲಿಂದ ಸೈಡ್ ವಿಂಗ್ಸಲ್ಲಿ ನಮ್ಮ ಅಪ್ಪ ನಿಂಗೆ ನೋಡೋರು ಒಂದ್ಸಲ ಆಯ್ ಅದು ಬಂದು ಅದು ಬೀಳಬೇಕು ಮುನಿಯಪ್ಪ ಹೋಗಬೇಕು ಆ ಹುಡುಗಿನ ರೇಗಿಸೋದೊಂದಿದೆ ಆ ರೇಗಿಸೋ ಸೀನ್ಗೆ ಹೋಗಬೇಕಾದ್ರೆ ಕ್ಲಾಪ್ಸು ಅನ್ನೋರು ಬಿದ್ದರೆ ನಿದ್ದು ನನಗೆ ಅಂತ ನಮ್ಮಪ್ಪ ರೇಗಿಸೋರು ಹೋಗ್ಬಿಟ್ಟು ಕ್ಲಾಪ್ಸ್ ಬೀಳೋವರೆಗೂ ಬರ್ತಿರಲ್ಲ ಮನುಷ್ಯ ಸ್ಟೇಜ್ಗೆ ಈ ಥರ ಕಾಂಪಿಟೇಷನ್ ಮಾಡೋರು ಇದಕ್ಕೆ ಒಂದು ಅಲ್ಲಿ ಈ ಥರದ ಕಲಾವಿದರು ಇದ್ದಿದ್ದರಿಂದ ಏನಾಗಿತ್ತು ಅಂತ ಹೇಳ್ತೀನಿ ನೋಡಿ ಹಿರಣ್ಯನವರು ಕಂಪ್ಲೀಟಾಗಿ ಕುಡಿದ್ಬಿಟ್ಟು ಪಾರ್ಕ್ ಮಾಡೋರು ಅಂತೀವಿ ತಲೆಗೇರಬೇಕಲ್ವಾ ಎರಡೋ ಮೂರೋ ಪೆಗ್ ಹಾಕಿದೊಂದು ಕುಡಿದ ಮೇಲೆ ನಿಶೆ ಏರ್ಬಿಟ್ರೆ ಮಲಗಿಬಿಡ್ತಾನೆ ಅಥವಾ ಏನೇನೋ ಬಾಯಿಗೆ ಬಂದಿದ್ದು ಮಾತಾಡ್ತಾನೆ ಇದೇನೂ ಆಗ್ತಿರಲಿಲ್ಲ ನಮ್ಮಅಪ್ಪಂಗೆ ಯಾತಿಕ್ಕಿದು ಇದು ನಾನು ನಮ್ಮಪ್ಪನ ಕೇಳಿದ್ದೆ ಒಂದು ಸಲ ಏನ ಹೀಗೆ ಮಾಡ್ ಅವಾಗ ಅವ್ರು ಹೇಳಿದರು ನೋಡು ಮರಿ ನಾನು ಈ ಕಂಪ್ನಿ ಯಜಮಾನ ನನಗೆ ಅವರೆಲ್ಲ ಫ್ರೆಂಡ್ಸೇನೆ ಮುನಿಯಪ್ಪ ಅವರೆಲ್ಲರೂ ನಾನು ಸ್ನೇಹಿತರ ಥರ ನೋಡ್ತೀನಿ ನಾನು ಯಜಮಾನ ಅವ್ರ ನೌಕರು ಅಂತ ನೋಡ್ತಿಲ್ಲ ಆದರೂ ಕೂಡ ನಾನು ಯಜಮಾನ ಈ ಕಂಪ್ನಿಗೆ ನನ್ನ ಪಕ್ಕದಲ್ಲಿ ಪಾತ್ರ ಮಾಡುವ ಮುನಿಯಪ್ಪ ಮುಸುರಿ ಇವರೆಲ್ಲರದ್ದು ಒಬ್ಬೊಬ್ರದ್ದು ಒಂದೊಂದು ಸೀನ್ ಇರುತ್ತೆ ಆದಮೇಲೆ ಒಬ್ಬರದ್ದು ಒಂದೊಂದು ಸೀನಲ್ಲಿ ಬರ್ತಾರೆ ನಾನು ಸ್ಟೇಜ್ಗೆ ಫಸ್ಟ್ ಸೀನ್ ಸೆಕೆಂಡ್ ಸೀನಲ್ಲಿ ಹೋಗಿರ್ತೀನಿ ನಾನು ಹೋಗಿ ಅದ್ಭುತವಾಗಿ ಜನ ನನ್ನನ್ನು ನೋಡಿ ಆಕರ್ಷಿತರಾಗೋ ಹಾಗೆ ಪಾತ್ರ ಮಾಡಿದ್ದೀನಿ ನೆಕ್ಸ್ಟ್ ಸೀನ್ನಲ್ಲಿ ಮುಸುರಿ ಹೋಗ್ಬಿಟ್ಟು ನನ್ನನ್ನು ಮೀರಿಸಿ ಪಾತ್ರ ಮಾಡಿ ಬಂದುಬಿಡ್ತಾನೆ ಮುಂದಿನ ಸೀನ್ನಲ್ಲಿ ನಾನು ಎಂಟ್ರಾದಾಗ ಮತ್ತೆ ನಾನು ಮುಸಿರಿ ಮರೆಯೋ ಹಾಗೆ ಮಾಡಿ ನಾನು ನಿಂತ್ಕೋಬೇಕಲ್ಲಿ ಹಿಂದೆ ಹೋದರೆ ನನ್ನ ಯಜಮಾನ್ಗೆ ಏನು ಬಂತು ಬೆಲೆ ಮುಸುರಿ ನನಗಿಂತ ಗ್ರೇಟ್ ಆಗಿ ಹೋಗ್ತಾನೆ ನಾನು ಹಾಗಾದ್ರೆ ಆಗ ಏನು ಮಾಡಬೇಕು ಎರಡೇ ದಾರಿ ಒಂದು ಮುಸರಿ ಪಾತ್ರ ಕಟ್ ಮಾಡಿಬಿಡ್ಬೇಕು ಕಮ್ಮಿ ಮಾಡಿಬಿಟ್ಟು ಬೇಕು ಅಂತ ಒಂದು ಎರಡೆ ಮಾತು ಕೊಟ್ಬಿಟ್ಟು ಅವನು ವೀನು ನೆಡಿದಂಗೆ ಮಾಡಬೇಕು ಇಲ್ಲ ಅವನನ್ನು ಆಡೋಕ್ಕೆ ಬಿಟ್ಟು ಅವನಿಗಿಂತ ಮೇಲೆ ನಾನು ಬೆಳಿಬೇಕು ನಾಟಕ ಕಂಪ್ನಿ ಉಳಿಬೇಕು ಅಂತಾದರೆ ನನ್ನ ಕೀರ್ತಿ ಯಾವತ್ತೂ ಜನ ಮನಸ್ಸಿನಲ್ಲಿ ಉಳಿಬೇಕು ಅಂತಾದರೆ ಅವನನ್ನು ಮೀರಿಸಿ ಪಾತ್ರ ಮಾಡಬೇಕೇ ವಿನಃ ಅವನನ್ನು ನಾನು ಕಡಿದು ಹಾಕಿ ನಾನು ಪಾತ್ರ ಮಾಡಿದ್ರೆ ನಾನು ಬಳಿ ಬದುಕೋದಿಲ್ಲ ಹಾಗಾಗಿ ಈ ಪ್ರಯಾಣ ಇತ್ತಲ್ಲ ನಂದು ಆ ಪ್ರಯಾಣದಲ್ಲಿ ಅವರನ್ನು ಮೀರ್ಸ್ ಪಾರ್ಟ್ ಮಾಡಬೇಕು ಅವ್ರನ್ನ ಮೀರ್ಸ್ ಪಾರ್ಟ್ ಮಾಡಬೇಕು ಅನ್ನೋದ್ರಲ್ಲಿ ನಾನು ತೊಗೊಂಡು ತರ್ಟಿ ಸಿಕ್ಸ್ಟಿ ನೈಂಟಿ ಏನು ಕೆಲಸವೇ ಮಾಡ್ತಿರಲಿಲ್ಲ ನಾಟಕ ಬಿಟ್ಟು ಇವತ್ತು ಗೆದ್ದೆ ನಾನು ಜನ ಎಲ್ಲ ಅವರನ್ನು ಮರೆತು ನನ್ನ ನೆನಪು ಮಾಡಿಕೊಂಡ್ರು ಅಂತ ಅಂದಾಗ ನನಗೆ ಜಾಸ್ತಿ ಕ್ಲ್ಯಾಪ್ಸ್ ಬಿತ್ತು ಅಂತಂದಾಗ ನೆಮ್ಮದಿಯಾಗಿ ಕೂತ್ಕೋತಿದ್ದೆ ಆವಾಗ ನನ್ನ ಮಗನ ಕೆಲಸ ಮಾಡೋದಷ್ಟೇ ಅಂತ ನೋರು ಈ ಥರದ ಕಾಂಪಿಟೇಷನ್ ಇತ್ತು ಆವತ್ತಿನ ಕಾಲಕ್ಕೆ ಮೊದಲನೇ ದಿನದ ನಾಟಕ ಡಿ ಸಿ ಸಾಹೇಬ್ರನ್ನ ಕರೆದಿ ಅಧ್ಯಕ್ಷತೆಗೆ ನಾಟಕ ಆರಂಭ ಆಗೋಯ್ತು ಸಾಮಾನ್ಯವಾಗಿ ರಂತ್ರು ಅಂತ ಕರಿತೀವಿ ಅಂದರೆ ಒಂದು ನಾಟಕದ ಅಭ್ಯಾಸ ಡೈಲಾಗ್ಗಳೆಲ್ಲ ಕೊಟ್ಬಿಡ್ತೀವಿ ಒಬ್ಬೊಬ್ಬ ಕಲಾವಿದನಿಗೆ ಕಲಾವಿದ ಡೈಲಾಗ್ಗಳನ್ನೆಲ್ಲ ನೋಡ್ಕೋತಾರೆ ಮೇಲೆ ಒಂದು ಸಲ ಎಲ್ಲರೂ ಕೂತ್ಕೋತೀವಿ ಯಾವ್ಯಾವ ಸೀನ್ ಬೈ ಸೀನ್ ಸೀನ್ ಬೈ ಸೀನ್ ಸೀನ್ ಬೈ ಸೀನ್ ಪ್ರಾಕ್ಟೀಸ್ ಮಾಡ್ಕೋತೀವಿ ಆಮೇಲೆ ರನ್ ಥ್ರೂ ಮಾಡಿಬಿಡ್ತೀವಿ ಅವತ್ತು ರನ್ ಥ್ರೂ ಆಯಿತು ಅಂದರೆ ಸುಮ್ಮನೆ ಭಾಳ ಕ್ಯಾಶುವಲ್ ಆಗಿ ಯಾಕಂದರೆ ವೃತ್ತಿರಂಗಭೂಮಿಯವರು ದಿನ ನಾಟಕ ಆಡೋದೇ ಕಸಬು ಏನಪ್ಪ ನಿಂಗೆ ಆ ಸೀನ್ ಬರುತ್ತೇನಾ ಬರುತ್ತೆ ಒಂದು ಸಲ ನಾನು ನೀನು ಹ್ಞೂ ಮಾತಾಡ್ಕೊಂಬಿಟ್ವಿ ಮುಗೀತು ಇವನು ಮಾತಾಡ್ಕೊಂಡು ಅವ್ನು ಮಾತಾಡ್ಕೊಂಡು ಅವ್ರು ಮಾತಾಡ್ಕೊಂಡ್ರು ಒಟ್ಟಲ್ಲಿ ಎಲ್ರಿಗೂ ಡೈಲಾಗ್ ಬರುತ್ತೆ ನಾಟಕ ಶುರು ಯಾಕಂದರೆ ಅವತ್ತಿನ ದಿನ ಒಂದು ಕಷ್ಟ ಇದ್ದಿದ್ದು ರಿಂಗ್ ಸರ್ಕಸ್ ಮೇಲೆ ಎದ್ದುಬಿಟ್ಟಿದೆ ಈಗ ನಾವು ಹುಡುಗ ಆಗಲೇ ಒಂದು ವಾರ ಹತ್ತು ದಿನದಿಂದ ನಮ್ಮ ಕಂಪ್ನಿ ಲಾಸಲ್ಲಿದೆ ಈಗ ನಾವು ಬದುಕಲೇಬೇಕು ಹಾಗಾಗಿ ಲಂಚ್ ಅವತಾರ ಅನೌನ್ಸ್ ಆಗೋಗಿದೆ ಬಿಟ್ಟರು ನಾಟಕ ಹತ್ತುವರೆಗೆ ಡಿ ಸಿ ಸಾಹೇಬರು ಬಂದರು ಕೂತ್ರು ನಾಟಕ ಆರಂಭ ಆಯಿತು ಹತ್ತು ಆಯಿತು ಹನ್ನೊಂದು ಆಯಿತು ಹನ್ನೆರಡು ಆಯಿತು ನಾಟಕ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಒಂದೊಂದು ಜೋಕ್ಸ್ಗಳು ಕ್ಯಾಚ್ ಆಗ್ತಾಯಿದೆ ಜನಗಳು ನಗುತ್ತಾ ಇದ್ದಾರೆ ಚಪ್ಪಾಳೆ ತಟ್ತಾ ಇದ್ದಾರೆ ಏನೋ ಒಂದು ಹೊಸ ಹುರುಪು ಕಾಣಿಸೋಕ್ಕೆ ಶುರುವಾಯಿತು ನಮ್ಮ ಕಂಪ್ನಿಯಲ್ಲಿ ಇದ್ದಕ್ಕಿದ್ದಾಗೆ ಇಂಟ್ರವೆಲ್ ಸೀನು ಇಂಟ್ರವೆಲ್ ಅಂತ ಬಿಟ್ಟಿತ್ತಿಲ್ಲ ಇಂಟ್ರವೆಲ್ ಸೀನು ಮುಂದ್ಗಡೆ ಹಾರ್ಮೋನಿಯಂ ನುಡಿಸ್ತಾ ಕೂತಿದ್ದ್ಯೋಗ ನರಸಿಂಹರ್ತಿಗಳು ಇದ್ದಕ್ಕಿದ್ದಾಗೆ ಅಲ್ಲಿಂದ ಎದ್ದು ಓಳು ಬಂದರು ಒಳಗಡೆಗೆ ಸಾಮಾನ್ಯವಾಗಿ ಹಾರ್ಮೋನಿಯಂಗೆ ಕೂತ್ಕೊಂಡಂಥ ಮೇಷ್ಟ್ರು ನಾಟಕ ಬಿಡೋ ತನಕ ಎದ್ದು ಬರಲ್ಲ ಒಳಗೆ ಒಳಗೆ ಬಂದರೆ ಒಂದೇ ಇಲ್ಲ ಯಾವನೋ ತಪ್ಪು ಮಾಡಿದ್ದಾನೆ ಅಂತ ಅವನನ್ನು ತಿದ್ದೋಕೆ ಬರ್ತಿದ್ದಾರೆ ಇಲ್ಲ ಬೇರೆ ಏನಾದರೂ ಒಂದು ಪ್ರಸಂಗ ಇದ್ದರೆ ಅದನ್ನು ಹೇಳಕ್ಕೆ ಬಂದಿದ್ದಾರೆ ಒಟ್ಟಲ್ಲಿ ದೇರ್ ಇಸ್ ಸಮ್ ಇಂಪಾರ್ಟೆಂಟ್ ಥಿಂಗ್ ಇಲ್ದಿದ್ರೆ ಅವ್ರು ಎದ್ದು ಬರೋಲ್ಲ ಒಳಗೆ ಬಂದು ಅಪ್ಪಂಗೆ ಅಲೋ ಅಣ್ಣ ಅಂದರು ನಮ್ಮ ಅಪ್ಪ ಏನು ಏನಾಯ್ತೋ ಯಾಕೋ ಎದ್ದು ಬಂದೆ ಅಂದರು ನಮ್ಮಪ್ಪ ಅಂದ್ಕೊಂಡ್ರು ತುಂಬ ಚೆನ್ನಾಗಿ ಬರ್ತಿರೋದನ್ನು ರೆಸ್ಪಾನ್ಸ್ನ ತಡೆಯೋಕ್ಕಾಗದೆ ಅವನು ಬಂದಿಯಾನೇನೋ ಅಂತ ಅಲ್ಲ ಕಣೋ ಏನೋ ಮಾಡ್ತಾ ಇದ್ದೀರಾ ನೀವು ಕಲಾವಿದರು ಇಲ್ಲೇಂದರು ಏನಾಯಿತು ಅಂದರು ಟೈಮ್ ನೋಡ್ಕೊಂಡು ಯಾ ಅಂದರು ನಮ್ಮಪ್ಪ ಅವಾಗ ಲಂಚ ತರದ ದತ್ತು ಪಾತ್ರದಲ್ಲಿ ವಾಚ್ ಕಟ್ಟಿರಲ್ಲ ಇನ್ಯಾರೂ ವಾಚ್ ಕಟ್ಟಿದ್ರು ಟೈಮ್ ನೋಡಿಲ್ಲ ಇಂಟ್ರವೆಲ್ ಸೀನಿಗೆ ಬಂದಿದೆ ಎರಡೂವರೆ ಆಗಿದೆ ನಾಟಕ ಟೈಮ್ ಹತ್ತುವರೆಗೆ ಶುರುವಾಗಿದೆ ಹನ್ನೊಂದುವರೆ ಹನ್ನೆರಡುವರೆ ಒಂದೂವರೆ ಎರಡೂವರೆ ನಾಲ್ಕು ಗಂಟೆ ನಾಟಕ ಆಗಿದೆ ಇನ್ನೂ ಇಂಟ್ರವೆಲ್ಲಿದ್ದೀವಿ ಇನ್ನು ಅರ್ಧ ನಾಟಕ ಇನ್ನೂ ಅರ್ಧ ನಾಟಕ ಆಡಬೇಕು ಇನ್ನು ನಾಲ್ಕು ಗಂಟೆ ನಾಟಕ ಆಡಬೇಕು ಅಂದರೆ ಎರಡೂವರೆಯಿಂದ ಮೂರುವರೆ ನಾಲ್ಕೂವರೆ ಐದುವರೆ ಆರೂವರೆ ಏನೋ ಮಾಡ್ತೀಯ ಇವಾಗ ಅಂದರು ಕೈಕಾಲು ನಡಕ ಶುರು ಆಗೋಗ್ಬಿಡ್ತು ಏನು ಮಾಡಬೇಕೀಗ ಬೆಸ್ಟ್ ಕೆಲಸ ಹೋಗ್ಬಿಟ್ಟು ಅನೌನ್ಸ್ ಮಾಡು ಸ್ಟೇಜ್ ಮೇಲೆ ತಪ್ಪುಪ್ಕೊಂಬಿಡು ಮೊದಲನೇ ಕೆಲಸ ಅದು ನಾವು ರಿಹರ್ಸಲ್ಸ್ ಮಾಡ್ಕೊಂಡಿಲ್ಲ ಟೈಮ್ ರಿಹರ್ಸಲ್ಸ್ ಅಂತ ಏನು ಕರಿತೀವಿ ಥ್ರೂ ಅದು ಮಾಡಿತ್ತಿಲ್ಲ ಹಾಗಾಗಿ ನೀವು ಇದೇ ನಮ್ಮ ಅಪ್ಪ ಸೀದಾ ಬಂದರು ಸ್ಟೇಜಿಗೆ ಬಂದಿದೆ ಕೆಲಸ ಅವಾಗ ಅಧ್ಯಕ್ಷರು ಬೇರೆ ಬಂದು ಕೂತಿಯಾರೆ ಡಿ ಸಿ ಸಾಹೇಬರು ಶನಿವಾರದ ದಿನ ನಾಟಕ ಆಡ್ತಾ ಇದ್ದೀವಿ ಇವರೇನು ಮಾಡಿದ್ರು ಬಂದಿದೆ ಕೆಲಸ ನಮಸ್ಕಾರ ಮಾಡಿ ಒಂದು ಸಣ್ಣ ಅಪರಾಧ ತಪ್ಪಾಗಿದೆ ನಮ್ಮಿಂದ ಟೈಮ್ ರಿಹರ್ಸಲ್ಸ್ ಮಾಡಿಲ್ಲ ನಾವು ಅರ್ಧ ನಾಟಕ ಆಗಿದೆ ಎರಡೂವರೆ ತನಕ ಆಡ್ಬಿಟ್ಟಿದ್ದೀವಿ ನಾಟಕನ ನಾವು ನೋಡ್ಕೊಂಡಿಲ್ಲ ಇನ್ನು ನಾ ಅರ್ಧ ನಾಟಕ ಆಡಬೇಕು ಅಂತಂದರೆ ಬೆಳಗಿನ ಜಾವ ಒಂದು ನಾಟಕ ಐದೈದು ಆರು ಗಂಟೆ ತನಕ ಆಗತ್ತೆ ನಾಟಕ ಅದಕ್ಕೆ ಒಂದು ಕೆಲಸ ಮಾಡೋಣ ಈ ದುಡ್ಡಲ್ಲಿ ಇದೇ ಟಿಕೆಟ್ ಇಟ್ಕೊಂಡು ನಾಳೆ ಬನ್ನಿ ಇನ್ನು ಮಿಕ್ಕಿದ್ದ ಅರ್ಧ ನಾಟಕ ನಾಳೆ ನೋಡ್ಬೋದು ನೀವು ಇಲ್ಲ ನಿಮ್ದೆಲ್ಲ ಟಿಕೆಟ್ ದುಡ್ಡು ವಾಪಸ್ಸು ಕೊಡಿ ಅಂದರೆ ವಾಪಸ್ಸು ಕೊಡ್ತೀವಿ ನೀವೆಲ್ಲ ತೀರ್ಮಾನ ಮಾಡಿ ನಮ್ಗೆ ಹೇಳಬೇಕು ಅಂತ ಹೇಳಿದರು ಗುಸು 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 ಶುರುವಾಯ್ತು ಅಲ್ಲಿ ಅಲ್ಲಿ ಪೈಲ್ವಾನ್ ಅಂತ ಒಬ್ಬರಿದ್ರು ಅವ್ರ ಹೆಸರು ಪೈಲ್ವಾನ್ ಅಂತ ಅದು ಯಾತಕ್ಕೆ ಪೈಲ್ವಾನ್ ಅಂತ ಕರೆಯೋರೋ ಗೊತ್ತಿಲ್ಲ ಒಬ್ಬ ಪ್ರಮುಖರು ಆ ಊರಲ್ಲಿ ಹಾಗಂದ ಮಾತ್ರ ಏನೋ ಒಬ್ಬ ಪ್ರೆಸ್ ರಿಪೋರ್ಟರು ಅಥವಾ ಒಬ್ಬ ದೊಡ್ಡ ವರ್ತಕರು ಆ ಥರ ಅಲ್ಲ ಸಾಮಾನ್ಯವಾಗಿ ಆ ಹಳ್ಳಿ ಆ ಊರಲ್ಲಿ ಶಿವಮೊಗ್ಗದಲ್ಲಿ ಅವ್ರ ಬೆಲೆ ಇತ್ತು ಅವ್ರ ಮಾತಿಗೆ ಆ ಒಬ್ಬರು ಎದ್ದು ನಿಂತರಂತೆ ಎದ್ಬಿಟ್ಟು ಹಿರಣ್ಯನವರೇ ಮೊದಲನೇ ಸೀನ್ನಿಂದ ನೋಡ್ತಾ ಇದ್ದೀವಿ ನಿಮ್ಮದು ರಾಜಕೀಯದಂಥ ಮಾತುಗಳು ಇವೆಲ್ಲ ಎಲ್ಲೂ ನಾವು ಕಂಡೇ ಇತ್ತಿಲ್ಲ ಈ ಥರದ ನಾಟಕದಲ್ಲಿ ಅದ್ಭುತವಾಗಿ ಬರ್ತಾಯಿದೆ ನಾಟಕ ಇವತ್ತು ಶನಿವಾರ ನಾಳೆ ಭಾನುವಾರ ವರ್ತಕರಿಗೂ ಬಾಗಿಲು ಕಚೇರಿಗಳಿಗೂ ಬಾಗಿಲು ಸ್ಕೂಲು ಕಾಲೇಜ್ ಇಲ್ಲ ನಾವು ನಿಮ್ಮ ಪೂರ್ತಿ ನಾಟಕ ಇವತ್ತು ಆಡಿಯೋದು ಎಷ್ಟೊತ್ತಾದರೂ ಆಗಲಿ ಭಾಳ ಮಜ್ಬೂತಾಗಿ ಬರ್ತಿದೆ ನಾಟಕ ನೋಡ್ಕೊಂಡು ನಾವು ಮನೆ ಕತ್ತೀವಿ ಒಂದು ಅರ್ಧ ಗಂಟೆ ಲೇಟಾಗಿದ್ದರು ನಡೆಯುತ್ತೆ ನಾಟಕ ನಿಲ್ಲಿಸ್ಬೇಡಿ ನೀವು ಅಂದರು ನಮ್ಮಪ್ಪ ಅಧ್ಯಕ್ಷರಿಗೆ ಡಿ ಸಿ ಸಾಹೇಬ್ರನ್ನೇ ಕರೆದಿರೋದ್ರಿಂದ ದಯವಿಟ್ಟು ಅವ್ರು ಹೇಳಿ ಇಂದು ಅವರು ಇದ್ದವ್ರು ಇನ್ನೇನು ಹೇಳ್ತಾರೆ ಅಷ್ಟು ಜನ ಹೇಳಿದ ಮೇಲೆ ಆಯಿತು ಆಡಿ ತುಂಬ ಚೆನ್ನಾಗಿ ಬರ್ತಿದೆ ಆಡಿ ಅಂದ ಸರಿ ಒಳಗೆ ಬಂದರು ನಾಟಕ ಮತ್ತೆ ಆರಂಭ ಮಾಡಿದ್ರು ಇಂಟರ್ವೆಲ್ನಿಂದ ಮುಂದಕ್ಕೆ ನಾಟಕ ಶುರುವಾಯಿತು ನಾಟಕ ಮುಗೀತು ಅಧ್ಯಕ್ಷರು ಬಂದರು ಅಧ್ಯಕ್ಷತೆಯ ಭಾಷಣ ಮಾಡಿದ್ರು ಭಾಳ ಸಿಟ್ಟಲ್ಲಿದ್ದರು ಅಲ್ಲಿ ತನಕ ನಗನಗುತ್ತಾ ಇದ್ದವರು ಕಡೇ ಸೀನ್ ನೋಡಿದ ಮೇಲೆ ಅವ್ರಿಗೆ ಸಿಟ್ಟು ಬಂದ್ಬಿಟ್ಟಿತ್ತು ಬಟ್ ಸಿಟ್ಟು ತೋರಿಸ್ಕೊಳಕ್ಕಾಗಲ್ಲ ಜನಗಳಿಗೆ ಏನೋ ಒಂಥರ ತುಂಬ ಮುಗುಮ್ಮಲ್ಲಿ ಹ್ಞೂ ಹ್ಞೂ ಅಂತೆಲ್ಲ ಅಂದರು ಮಾತಾಡಿದ್ರು ಸನ್ಮಾನ ನಮ್ಮಪ್ಪ ಸನ್ಮಾನ ಮಾಡಿದ್ರೆ ಅದನ್ನು ಹಾಗೆ ಇಸ್ಕೊಂಡ್ರು ಏನೋ ಒಂಥರ ತುಂಬ ಸಿಟ್ಟು ತೋರಿಸ್ತಾ ಇದ್ದರು ಸೀದಾ ಹೊರಟೋಗ್ಬಿಟ್ಟು ನಮ್ಮಪ್ಪ ಯೋಗ ನರಸಿಂಹ ಮೂರ್ತಿ ಎಲ್ಲರೂ ಮಾತಾಡ್ಕೊಂಡ್ರು ಇವಾಗ ಕೂತ್ಕೋ ನಾಟಕಕ್ಕೆ ನಾಟಕ ತುಂಬ ಚೆನ್ನಾಗಿ ಬಂದಿದೆ ಯೋಗ ನರಸಿಂಹ ಮೂರ್ತಿಗಳು ಒಳ್ಳೆಯ ಜಡ್ಜ್ ಅದ್ಭುತವಾದಂತಹ ಜಡ್ಜ್ಮೆಂಟ್ ಕೊಡೋರು ಅಣ್ಣ ಇದು ಹಿಸ್ಟ್ರಿ ಕ್ರಿಯೇಟ್ ಮಾಡುವಂಥ ನಾಟಕ ಆಗಿದೆ ಇದು ಇದನ್ನು ನಾವು ಮಾಡಬೇಕಾದ್ದೇನು ಅಂದರೆ ಇವಾಗ ಕೂತ್ಕೊಂಡು ನಾಟಕ ಟ್ರಿಮ್ ಮಾಡೋಣ ಎರಡೂವರೆಗೆ ಬಿಡೋ ಟ್ರಿಮ್ ಮಾಡೋಣ ನಾಟಕ ಅಂದರು ಬೆಳಗ್ಗೆ ಎಲ್ರಿಗೂ ಹೇಳಿದ್ರು ಹೋಗಿ ಎಲ್ಲರೂ ಕಾಫಿ ಮೊಕೊಳ್ಕೊಂಬಿಟ್ಟು ಕಾಫಿ ಗಿಫಿ ಕುಡೀರಿ ಇಲ್ಲಿಗೆ ತಿಂಡಿ ತರಿಸ್ತೀವಿ ತಿಂಡಿ ತಿಂದ್ಬಿಟ್ಟು ಎಲ್ಲ ಆರ್ಟಿಸ್ಟು ಇಲ್ಲೇ ಕೂತ್ಕೋಬೇಕು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಟ್ರಿಮ್ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ಮಲಕ್ಕಂಬಿಡಿ ಮತ್ತು ಸಾಯಂಕಾಲ ಎದ್ದು ಬಂದು ನಾಟಕ ಮಾಡೋಣ ಅಂತ ಅಂದರು ಇನ್ನೊಂದು ನಮ್ಮ ಕಂಪ್ನಿಗಳಲ್ಲಿ ದ್ವಿತೀಯ ವಿಘ್ನ ಅಂತ ಕರಿತೀವಿ ಮೊದಲನೇ ದಿನ ನಾಟಕ ಏನು ಆಡಿರ್ತೀವಿ ಆ ಮೊದಲನೇ ದಿನ ಪಾತ್ರ ಮಾಡಿದವರು ಯಾರೂ ಚೇಂಜ್ ಆಗಬಾರ್ದು ಮಾ ಎರಡನೇ ನಾಟಕಕ್ಕೆ ಮೂರನೇ ನಾಟಕಕ್ಕೆ ಚೇಂಜ್ ಆಗಿ ಅಥವಾ ಮೊದಲನೇ ದಿನ ನಾಡ ನಡೆದ ನಾಟಕ ಎರಡನೇ ದಿನ ನಡೀದೇ ಹೋದರೆ ಅದು ಅಭಿಷಕನ ಅನ್ನೋ ಒಂದು ಇದೊಂದು ಸಂಪ್ ನಾವು ಕಾಪಾಡ್ಕೊಂಡು ಬಂದಿರೋದು ಇದು ನಿಜವ ಸುಳ್ಳ ಬೇರೆ ವಿಷಯ ಸೊ ಎರಡನೇ ನಾಟಕ ಪರ್ಫೆಕ್ಟಾಗಿ ಆಗಬೇಕು ಇದಾಗ್ಬಿಟ್ರೆ ಇನ್ನು ಮಿಕ್ಕಿ ಧಿರಣ್ಯ ಮಿತ್ರ ಮಂಡಳಿಗೆ ಒಂದು ದೆಸೆ ಶುರುವಾಗತ್ತೆ ಅಂತ ಎಲ್ಲರದೂ ಲೆಕ್ಕ ಹತ್ತು ಗಂಟೆ ಅಷ್ಟೊತ್ತ ಕರೆಕ್ಟಾಗಿ ಎಲ್ಲ ಟ್ರಿಮಿಂಗ್ ಗಿಮಿಂಗ್ ಎಲ್ಲ ಮುಗೀತು ಯಾರ್ಯಾರೇನೇನು ಮಾತಾಡಬೇಕು ಎಲ್ಲ ಆಯಿತು ಅಷ್ಟೊತ್ತ ಕರೆಕ್ಟಾಗಿ ಒಬ್ಬ ದಳವಾಯಿ ಬಂದ ಡಿ ಸಿ ಆಫೀಸಿನ ಪ್ಯೂನ್ ಸಂಡೇ ಮಾರ್ನಿಂಗ್ ಹತ್ತು ಗಂಟೆ ಬಂದಿದ್ದೆ ಕೆಲಸ ಮನೇಲಿ ಅವನು ಕಾವಲುಗಾರ ಒಂದು ಲೆಟರ್ ಕೊಟ್ಟ ನಮ್ಮ ತಂದೆಗೆ ನಾಟಕವನ್ನು ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ನೀವು ನಾಟಕ ಆಡೋ ಹಾಗಿಲ್ಲ ಎರಡನೇ ದಿನ ಅಂತ ಏನು ಮಾಡೋದು ನಾಟಕ ಆಡದೆ ಹೋದರೆ ಹೇಗೆ ಸರಿ ಯಾಕೆ ಏನಾಯಿತು ಅಂದರೆ ಗೊತ್ತಿಲ್ಲ ನಮಗೆ ಅಂದರು ಸರಿ ನಮ್ಮಪ್ಪ ಇದ್ದವರು ಅಲ್ಲಿ ಅವಧಾನಿಗಳು ಅಂತ ಒಬ್ರಿದ್ರು ಇವತ್ತಿಗೂ ಶಿವಮೊಗ್ಗ ಹತ್ರ ಎಲ್ಲ ನಿಮಗೆ ಉದಿಯಾ ಮೋಟ್ರಸ್ ಅಂತ ಇದೆ ಸರ್ಕಾರಿ ಬಸ್ ಅಲ್ಲಲ್ಲೇ ಓಡಾಡೋ ಬಸ್ಗಳಿದೆ ಉದಯಾ ಮೋಟ್ರಸ್ ಅಂತ ಅವರು ಅವಧಾನಿಗಳು ಅಂತ ಒಬ್ರು ಇದ್ದರು ಅವ್ರನ್ನ ಹಿಡಿದ್ರು ನಮ್ಮಪ್ಪ ಏನೋ ಆಗಿದೆ ಕಣ್ರಿ ಅಂತ ಅವರು ಒಂದು ಸ್ವಲ್ಪ ಡಿ ಸಿ ಸಾಹೇಬರು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಆ ಮೋಟ್ರಸ್ ರನ್ ಮಾಡ್ತಿದ್ರು ಬಸ್ನ ಹಾಗಾಗಿ ಸ್ವಲ್ಪ ಹೆಸರಿತ್ತು ಅವರಿಗೆ ಬನ್ನಿ ಏನ್ ಮಾಡ್ಕೊಂಡ್ರು ಏನ್ ಕತಿಯೋ ನೆನ್ನೆ ನಾಟಕದಲ್ಲಿ ನೀವು ಏನೋರೆ ಆಯ್ತು ನಡೀರಿ ಅಂದ್ರು ಡಿ ಸಿ ಆಫೀಸ್ ಹೋದ್ರು ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಒಂದು ದಿನ ಹಾಡ್ತಪ್ಪ ಸುಭದ್ರಮಾ ಮನ್ಸೂರ್ ಅವ್ರಿಗೆ ಭಯ ನೆಕ್ಸ್ಟ್ ನಮ್ಮ ಅಪ್ಪ ಸೀನ್ ಎಂಟ್ರಿ ಆಗ್ಬೇಕು ಸ್ಟೇಜ್ ಗೆ ರೋಡ್ ಸೀನ್ ಗೆ ನಾನು ಎಲ್ಲಿ ಒನ್ಸ್ ಮೋರ್ ಅಂದರೆ ಹಿಂಗೆ ಯಜಮಾನ್ರಂಗೆ ಕೇಳಿದೆ ಅಂತ ಆಮೇಲೆ ನಮ್ಮ ಅಪ್ಪ ಅವ್ರಿಗೆ ಹೇಳಿದ್ರು ಮೋರ್ ಅಂದರೆ ಯಾವುದೇ ಕಾರಣಕ್ಕೂ ಹಾಡು ಹಾಡದೆ ತಾಯಿ ನೀನು ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಸೋಶಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ